ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿಂದು ಹಮ್ಮಿಕೊಂಡಿದ್ದ ಮಕ್ಕಳಲ್ಲಿ ಕೊರೋನಾ ಸೋಂಕು ನಿರ್ವಹಣೆಯ ತರಬೇತಿ ಹಾಗೂ ಸಿಮ್ಯುಲೇಷನ್ ಕಾರ್ಯಾಗಾರಕ್ಕೆ ಕಂದಾಯ ಸಚಿವ ಆರ್ ಅಶೋಕ ಚಾಲನೆ ನೀಡಿದರು. ಕಾರ್ಯಾಗಾರದಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಸಚಿವ ಆರ್ ಅಶೋಕ ಸಂಭವನೀಯ ಮೂರನೇ ಅಲೆ ಎದುರಿಸಲು ರಾಜ್ಯಾದ್ಯಂತ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಈ ಅಲೆಯಲ್ಲಿ ಮಕ್ಕಳಿಗೂ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚಿರುವುದರಿಂದ ಅದನ್ನು ತಡೆಯಲು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸೋಂಕಿತ ಮಗುವಿಗೆ ಚಿಕಿತ್ಸೆ ನೀಡುವ ಕೇಂದ್ರಗಳಲ್ಲಿ ಮಗುವಿನ ಜೊತೆಗೆ ಪೋಷಕರು ಉಳಿದುಕೊಳ್ಳಲು ವ್ಯವಸ್ಥೆ ಕಲ್ಪಿಸಲಾಗುವುದು. ಅಲ್ಲದೆ ಸೋಂಕಿತ ಮಗುವಿಗೆ ಮಾನಸಿಕ ಧೈರ್ಯ ನೀಡುವ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿರುವ ಕೊರೋನಾ ಸೋಂಕಿನ ಪ್ರಮಾಣದ ಆಧಾರದ ಮೇಲೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಲಾಕ್ಡೌನ್ ಅನ್ನು 4-5 ಹಂತಗಳಲ್ಲಿ ಸಡಿಲಿಕೆ ಮಾಡಲಾಗುವುದು. ಮೊದಲ ಹಂತದಲ್ಲಿ ಅಗತ್ಯ ವಸ್ತುಗಳ ಖರೀದಿ ಸಮಯವನ್ನು ಬೆಳಗ್ಗೆ 6-12 ಗಂಟೆಯವರೆಗೂ ವಿಸ್ತರಿಸುವುದು ಹಾಗೂ ವಾಯುವಿಹಾರಕ್ಕೆ ಅವಕಾಶ ಮಾಡಿಕೊಡುವ ಸಾಧ್ಯತೆ ಇದೆ. ಅಲ್ಲದೆ ಲಾಕ್ಡೌನ್ ಸಡಿಲಿಕೆ ನಂತರ ಮತ್ತೆ ಪಾಸಿಟಿವಿಟಿ ದರ ಹೆಚ್ಚಳವಾಗುವ ಬಗ್ಗೆಯೂ ಗಮನಹರಿಸಬೇಕಾಗುತ್ತದೆ. ಈ ಎಲ್ಲಾ ಅಂಶಗಳನ್ನು ಗಮನಿಸಿ ಮುಖ್ಯಮಂತ್ರಿಯವರು ಅನ್ಲಾಕ್ ಬಗ್ಗೆ ಅಂತಿಮ ನಿರ್ಧಾರ ಪ್ರಕಟಿಸಲಿದ್ದಾರೆ ಎಂದು ಸಚಿವ ಆರ್ ಅಶೋಕ ಹೇಳಿದರು. ವೆರಿ ಸೆನ್ಸಿಟಿವ್ ಮತ್ತು ನಮಗೆ ಚಾಲೆಂಜ್ ಟ್ರೀಟ್ಮೆಂಟ್ ಆಲ್ಸೋ ಇಸ್ ಎ ಚಾಲೆಂಜ್. ಈ ಚಾಲೆಂಜ್ ಈ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ನಾವು ಕಲಿಬೇಕೀಗ. ನಮಗಿನ್ನೂ ಒಂದು 2-3 ತಿಂಗಳು ಟೈಮ್ ಸಿಗ್ಬೋದು. ಈಗ ಹೇಳೋ ಪ್ರಕಾರ ಅಕ್ಟೋಬರ್ ಅಂತ ಹೇಳ್ತಾ ಇದ್ದಾರೆ. ಈ 2-3 ತಿಂಗಳಲ್ಲಿ ನೀವೆಲ್ಲ ಅದರ ಬಗ್ಗೆ ವಿಶೇಷ ಆಸಕ್ತಿ ಇರುವಂಥವ್ರು, ಯಂಗ್ಸ್ಟರ್ಸ್, ಭಾಳ ಜನ ಯಂಗ್ಸ್ಟರ್ಸ್ ಇದ್ದಾರೆ. ಇದ್ರ ಬಗ್ಗೆ ಈಗಲೇ ಬುಕ್ಸನ್ನು ಓದುವಂಥವ್ರು, ಯೂಟ್ಯೂಬಲ್ಲಿ ಏನಿದೆ ರೆಫರೆನ್ಸ್ಗಳನ್ನು ತೆಗೆದುಕೊಳ್ಳುವಂಥದ್ದು, ಇಲ್ಲೇನು ನಮ್ಮ ತಜ್ಞರು ಕೊಡ್ತಾರೆ ಅದೊಂದು ಕಡೆ. ನಾವೇ ಮನೆಗೆ ಹೋದಾಗ ಇದ್ರ ಬಗ್ಗೆ ಮಕ್ಕಳ ಬಗ್ಗೆ ಏನೇನು ಮಾಹಿತಿಗಳು ಸಿಗ್ಬೋದು, ಮಾನಸಿಕವಾಗಿಯೂ ತೆಗೆದುಕೊಳ್ಬೇಕು. ಮಾನಸಿಕವಾಗಿ ಮಗುವಿನ ಮಾನಸಿಕ ಸ್ಥಿತಿ ಏನಿರ್ತದೆ, ಟ್ರೀಟ್ಮೆಂಟ್ ಹೇಗೆ ಮಾಡ್ಬೋದು, ಮೆಡಿಸಿನ್ಸ್ ಏನೇನು ಅವೈಲಬಿಲಿಟಿ ಇದೆ, ಇವೆಲ್ಲನೂ ಕೂಡ ನಾವು ನೋಡಬೇಕು, ಕಲಿಬೇಕು, ಅದನ್ನು ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಿಂದ ಕಾಪಾಡಬೇಕು. ಇದು ನಮ್ಮ ಚಾಲೆಂಜ್. ಲಾಕ್ಡೌನನ್ನು ರಿಲೀಸ್ ಹೇಗೆ ಮಾಡಬೇಕು ಅಂತ, ಒಂದೇ ಸರಿ ಮಾಡಿದ್ರೆ ತಿರುಗಿ ಮತ್ತೆ ಅದೇ ಸಂತೆಯಲ್ಲಿ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಆಗಿರುತ್ತೋ ಆಗಿರುತ್ತೆ. ಸೊ ಹಂತ ಹಂತವಾಗಿ ಮಾಡಬೇಕು. ಈ ಟೈಮಿಂಗ್ಸ್ ಇದೆಯಲ್ಲ, ಈಗ ನಾವು ಬೆಳಗ್ಗೆ 6-10 ಗಂಟೆವರೆಗೂ ಕೊಟ್ಟಿದ್ದೀರಿ, ಅದನ್ನು ಇನ್ನಷ್ಟು ಸ್ವಲ್ಪ 12 ಗಂಟೆವರೆಗೂ ವಿಸ್ತರಣೆ ಮಾಡುವಂಥದ್ದು, ಪಾರ್ಕ್ಗಳಲ್ಲಿ ವಾಕ್ ಮಾಡುವಂಥವ್ರಿಗೆ ಒಂದು ಅವಕಾಶ, ಈ ಥರದ್ದೆಲ್ಲ ಒಂದೊಂದೇ ಲಿಬರಲ್ ಸ್ವಲ್ಪ ಸ್ವಲ್ಪನೇ ಬಿಡುಗಡೆ ಮಾಡೋ ಮುಖಾಂತರ ಜನಸಂದಣಿಯನ್ನು ಕಡಿಮೆ ಮಾಡಿ